ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿಕೆ ಖಂಡಿಸಿ ನಿಪ್ಪಾಣಿಯಲ್ಲಿ ಬೃಹತ್ ಪ್ರತಿಭಟನೆ. ಸಚಿವೆ ಶಶಿಕಲಾ ಜೊಲ್ಲೆ ನೇತೃತ್ವದಲ್ಲಿ ನಡೆದ ಪ್ರತಿಭಟನಾ ಮೆರವಣಿಗೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ವಿವಾದಾತ್ಮಕ ಹೇಳಿಕೆ ಖಂಡಿಸಿ ಸಚಿವೆ ಶಶಿಕಲಾ ಜೊಲ್ಲೆ ನೇತೃತ್ವದಲ್ಲಿ ನಿಪ್ಪಾಣಿ ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಖಂಡಿಸಿದರು. ನಿಪ್ಪಾಣಿ ನಗರದ ಬಸ್ ನಿಲ್ದಾಣದಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಪ್ರತಿಭಟನಾಕಾರರು ಬೃಹತ್ ಮೆರವಣಿಗೆ ನಡೆಸಿ ಸತೀಶ್ ಜಾರಕಿಹೊಳಿ ಅವರಿಗೆ ಧಿಕ್ಕಾರ ಕೂಗಿ ಹಿಂದೂ ಧರ್ಮಕ್ಕೆ ಜೈ ಎಂದರು. ಸಚಿವೆ ಶಶಿಕಲಾ ಜೊಲ್ಲೆ ಮಾತನಾಡಿ, ದೇಶದ ದೊಡ್ಡ ಪಕ್ಷವಾಗಿರುವ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರು ಜನರಿಗೆ ತಪ್ಪು ಹೇಳಿಕೆ ನೀಡುವುದು ಖಂಡನೀಯ. ಜನರಿಗೆ ತಪ್ಪು ಸಂದೇಶ ಕೊಟ್ಟು ಜನರನ್ನು ತಪ್ಪು ದಾರಿ ಎಳೆಯುತ್ತಿದ್ದಾರೆ. ಅಂದ ಹೇಳಿಕೆ ಯಾರು ಸಹಿಸುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಅಪ್ಪಟ ಹಿಂದೂ ಸಾಮ್ರಾಟ ನಾಡಿನಲ್ಲಿ ಹಿಂದೂ ಶಬ್ದಕ್ಕೆ ಅಪಮಾನ ಮಾಡಿದ್ರು ಎಷ್ಟು ಸರಿ? ಅದು ನಿಪ್ಪಾಣಿಯಲ್ಲಿ ಹಿಂದೂ ಬಗ್ಗೆ ಮಾತನಾಡಿರುವುದು ಈ ಭಾಗದ ಜನರನ್ನು ಕೇಳಿಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಡಾಕ್ಟರ್ ಅಂಬೇಡ್ಕರ್ ರಚನೆ ಮಾಡಿರುವ ಸಂವಿಧಾನ ಮೇಲೆ ನಾವೆಲ್ಲರೂ ನಡೆಯುತ್ತಿದ್ದೇವೆ. ಬಸವೇಶ್ವರ ವಚನಗಳು ಮತ್ತು ಶಿವಾಜಿ ಮಹಾರಾಜರ ಓಡಾಡಿದ ಪಾವನ ಭೂಮಿ ಕರ್ನಾಟಕವಾಗಿದೆ. ಅನೇಕತೆಯಲ್ಲಿ ಏಕತೆ ಬಿಂಬಿಸುವ ಏಕೈಕ ರಾಷ್ಟ್ರ ಅದು ಭಾರತ. ಇಂತಹ ದೇಶದಲ್ಲಿ ಜಾತಿ ಭೇದ ಇಲ್ಲ. ಆದರೆ ಸತೀಶ್ ಜಾರಕಿಹೊಳಿ ಹಿಂದೂ ಧರ್ಮ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಯಾರೂ ಸಹಿಸುವುದಿಲ್ಲ. ನಿಪ್ಪಾಣಿಯಲ್ಲಿ ಮಾಡಿರುವ ಕಾರ್ಯಕ್ರಮ ಸ್ವಾಗತಿಸುತ್ತೇವೆ, ಆದರೆ ಹಿಂದೂ ಧರ್ಮದ ಬಗ್ಗೆ ಮಾತನಾಡಿರುವುದು ನಾವು ಸಹಿಸುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಶಿವಾಜಿ ಮತ್ತು ಸಂಭಾಜಿ ಮಹಾರಾಜರ ಬಗ್ಗೆ ಮಾತನಾಡಬೇಕಾದ್ರೆ ಅವರ ಪೂರ್ವಾಪರ ಇತಿಹಾಸ ತಿಳಿದು ಮಾತನಾಡಬೇಕು. ಜನರಿಗೆ ಒಳ್ಳೆಯ ಸಂದೇಶ ಕೊಡುವುದು ಬಿಟ್ಟು ಜನರಿಗೆ ತಪ್ಪು ಸಂದೇಶ ನೀಡಿರುವುದು ಖಂಡನೀಯ ಎಂದರು. ಇವತ್ತಿನ ದಿವಸ ಮೊನ್ನೆ ನಿಪ್ಪಾಣಿಯಲ್ಲಿ ನಡೆದಿರತಕ್ಕಂಥ ಒಂದು ಸಭೆ, ಆ ಸಭೆಯಲ್ಲಿ ನಮ್ಮ ಎಂ ಕನ್ನಡಿಯ ಶಾಸಕರು ಮತ್ತು ಆ ಪಕ್ಷದ ಒಬ್ಬ ಕಾರ್ಯಾಧ್ಯಕ್ಷರು, ಒಂದು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬರು ಒಂದು ಕಾರ್ಯಕ್ರಮದಲ್ಲಿ ಕೆಲವೊಂದು ತಪ್ಪು ಮಾತುಗಳನ್ನು ಆಡಿರೋದ್ರಿಂದ ಎಲ್ಲ ಜನತೆ ಕೂಡ ಅದರ ಬಗ್ಗೆ ಒಂದು ಖಂಡನೆಯನ್ನು ಮಾಡೋದ್ರ ಜೊತೆಗೆ ನಾನು ಮತ್ತು ಅಣ್ಣ ಸಾಹೇಬರು ಕೂಡ ಅದಕ್ಕೆ ಒಂದು ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ, ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಜನರ ಒಂದು ತಳ್ಮಳೆಯನ್ನು ಮತ್ತು ಈ ಒಂದು ತಪ್ಪು ಮಾಹಿತಿ ಕೊಟ್ಟಿರುವಂತಹ ಒಂದು ಹಿಂದೂ ಧರ್ಮದ ಬಗ್ಗೆ ಇರ್ಬೋದು ಮತ್ತು ಹಿಂದವಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಸಂಸ್ಥಾಪಕರಾದಂಥ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಇರ್ಬೋದು ಅಥವಾ ನಮ್ಮ ಸಂಭಾಜಿ ಮಹಾರಾಜರ ಬಗ್ಗೆ ಇರ್ಬೋದು, ಆಡಿದಂಥ ಕೆಲ ಮಾತುಗಳು ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಎಲ್ಲ ಹಿಂದೂಗಳಿಗೂ ಕೂಡ ಒಂದು ಬೇಜಾರನ್ನು ತರುವಂಥ ವಿಷಯ, ಒಂದು ಅಸಮಾಧಾನವನ್ನು ಉಂಟು ಮಾಡುವಂಥ ವಿಷಯ. ಹಾಗಾಗಿ ಇವತ್ತು ಅದರ ಬಗ್ಗೆ ಖಂಡನೆಯನ್ನು ಮಾಡಿ ನಾವು ಇವತ್ತು ಮನವಿಯನ್ನು ತಹಶೀಲ್ದಾರ್ಗೆ ಇಲ್ಲಿ ಕೊಡ್ತಾ ಇದ್ದೀವಿ. ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿ ಮಾತನಾಡಿದ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಬೇಕು ಎಂದು ಬಿಜೆಪಿ ಕಾರ್ಯಕರ್ತರು ಒತ್ತಾಯಿಸಿದ್ರು. ಈ ಸಂದರ್ಭದಲ್ಲಿ ಸಂಸದ ಅಣ್ಣಸಾಹೇಬ ಜೊಲ್ಲೆ, ನಗರಸಭೆ ಅಧ್ಯಕ್ಷ ಜಯವಂತ ಬಾಟಲೆ, ಉಪಾಧ್ಯಕ್ಷ ನೀತಾ ಬಾಗಡೆ, ಬಿಜೆಪಿ ನಗರ ಘಟಕ ಅಧ್ಯಕ್ಷ ಪ್ರಣವ್ ಮಾನವಿ, ಗ್ರಾಮೀಣ ಘಟಕದ ಅಧ್ಯಕ್ಷ ಪವನ್ ಪಾಟೀಲ್, ಬಂಡಾ ಗೋರ್ಪಡೆ, ಅಭಿಜಿತ್ ಮುದುಕುಡಿ, ಕಾವೇರಿ ಮಿರ್ಜೆ ಮುಂತಾದವರಿದ್ದರು. ಜೈ ಗಣಪತಿ.
ಶಿವಾಜಿ ಮಹಾರಾಜ್ ಜೈ.